ಏನೆ ವೈಮನಸ್ಸಿದ್ರು ಕೂಡ ಎಲ್ಲರೂ ಒಟ್ಟಾಗಿ ಹೋಗಬೇಕು ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿ ತುಮಕೂರಿನಲ್ಲಿ ಸಂಸದ ರಾಹುಲ್ ಗಾಂಧಿ ಕಿವಿಮಾತನ್ನ ಹೇಳಿದ್ದಾರೆ ಒಗ್ಗಟ್ಟಾಗಿ 2023 ರ ಚುನಾವಣೆಯನ್ನ ಎದುರಿಸಬೇಕು ಏನೆ ವೈಮನಸ್ಸುಗಳಿರಲಿ ಅಥವಾ ಏನೆ ಭಿನ್ನಾಭಿಪ್ರಾಯಗಳಿರಲಿ ಅದೆಲ್ಲವನ್ನ ಮರೆತು ಒಗ್ಗಟ್ಟಾಗಿ ನಾವು ಚುನಾವಣೆಯನ್ನ ಎದುರಿಸಬೇಕು ಅಂತ ಹೇಳಿ ತುಮಕೂರಿನಲ್ಲಿ ಸಂಸದ ರಾಹುಲ್ ಗಾಂಧಿ ಕಿವಿಮಾತನ್ನ ಹೇಳಿದರು ಭಿನ್ನಾಭಿಪ್ರಾಯವನ್ನ ಮರೆತು ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಪರೋಕ್ಷವಾಗಿ ಇದು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಕಿವಿಮಾತು ಏನೇ ವೈಮನಸ್ಸಿದ್ರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿ ಯಾಕಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ನಲ್ಲಿ ರಾಜ್ಯದಲ್ಲಿ ಎರಡು ಬಣ ಅಂತ ಆಗಿದೆ ಸಿದ್ದರಾಮಯ್ಯ ಅವರದು ಒಂದು ಬಣ ಡಿಕೆ ಶಿವಕುಮಾರ್ದು ಒಂದು ಬಣ ಅಂತ ಹೇಳಿ ಇವರಿಬ್ಬರ ಡಿಕೆಶಿ ಹಾಗೆ ಸಿದ್ದರಾಮಯ್ಯ ಅವರ ಮಧ್ಯ ನಡೆಯತಾ ಇರುವಂತ ಕೋಲ್ಡ್ ವಾರ್ಗಳು ಕೆಲವು ಟೈಮ್ ಅಲ್ಲಿ ಜೊತೆಗೆ ನೇರಾನೇರವಾಗಿ ಕೂಡ ವಾಕ್ ಸಮರಗಳು ನಡೆದಿರೋದಿದೆ ಇದೆಲ್ಲವನ್ನೂ ಕೂಡ ಮನದಲ್ಲಿ ಇಟ್ಟುಕೊಂಡು ರಾಹುಲ್ ಗಾಂಧಿ ಅವರು ಇವರಿಬ್ಬರಿಗೂ ಪರೋಕ್ಷವಾಗಿ ಕಿವಿಮಾತು ಹೇಳಿದ್ರು ಅನ್ನುವಂತ ರೀತಿ ಕಾಣಿಸ್ತಾ ಇದೆ।